ನಾನು ಹೇಳ್ತಾ ಇದ್ದೀನಿ ಸಿನಮಮ್ ಕ್ಯಾಪ್ಸುಲ್ಸ್ ಅಂತ ಹೇಳಿ, ಇದು ಚಕ್ಕೆ, ಏನು ಅಡಿಗೆ ಪದಾರ್ಥಗಳಲ್ಲಿ ಉಪಯೋಗಿಸೋ ಅಂತಹ ಒಂದು ಪದಾರ್ಥ. ನೋಡಿ, ನಮ್ಮ ಅಡಿಗೆ ಮನೆಯಲ್ಲಿ ಹಲವಾರು ಔಷಧಗಳು ನಮ್ಮ ಕಣ್ಮುಂದೆನೆ ಇರುತ್ತೆ, ಅದನ್ನ ನಾವು ಬಳಸ್ಕೊಳ್ಳೋದು ನಮ್ಮ ಕೈಲಿದೆ. ಯಾಕೆಂದ್ರೆ ಈಗ ಚಕ್ಕೆ ಎಲ್ಲ ನೋಡಿ, ನಮ್ಮ ಒಂದು ಹಿಂದೂ ಪದ್ಧತಿ ಅಡಿಗೆ ಪದ್ಧತಿಯಲ್ಲಿ ಎಲ್ಲಾ ರೀತಿಯ ಒಂದು ಮೆಣಸಿರಬಹುದು, ಚಕ್ಕೆ ಇರಬಹುದು, ಲವಂಗ, ಶುಂಠಿ, ಅರಿಶಿನ, ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ತಾ ಬರ್ತಾ ಇದೀವಿ. ಯಾಕೆಂದ್ರೆ ಅದರಲ್ಲಿ ಅಪಾರವಾದಂತಹ ಒಂದು ಔಷಧಿ ಗುಣ ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ತುಂಬಾ ಮಹತ್ವವನ್ನ ಕೊಡುತ್ತೆ. ಇದು ಹೆಚ್ಚಾಗಿ ಸಿನಮಮ್ ಕ್ಯಾಪ್ಸುಲ್ಸ್ ಏನಕ್ಕೆ ಅಂದ್ರೆ, ಮಧುಮೇಹಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನಿರುತ್ತೆ ಇದನ್ನ ಅದು ಬೇಗ ನಿಯಂತ್ರಣ ಮಾಡುತ್ತೆ. ಈಗ ಬಂದಿದೆ ಏನು ಸಿನಮಮ್ ಗ್ರೀನ್ ಟೀ, ಆ ರೀತಿ ಎಲ್ಲ ಬರ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಜನಗಳಲ್ಲಿ ಒಂದು ಅರಿವು ಆಗ್ತಾ ಇದೆ, ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಔಷಧಿಗಳಲ್ಲಿ ಅಂದ್ರೆ ಪದಾರ್ಥಗಳಲ್ಲಿ, ದಿನನಿತ್ಯ ಉಪಯೋಗಿಸುವಂತಹ ಪದಾರ್ಥಗಳಲ್ಲಿ ತುಂಬಾ ಔಷಧ ಗುಣ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇದನ್ನ ನಾವು ಕ್ಯಾಪ್ಸುಲ್ ರೂಪದಲ್ಲಿ ಈ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದ್ದೇವೆ. ಇದನ್ನ ಮಧುಮೇಹಿಗಳು ಅವರು ತಗೊಳ್ಳುವ ಔಷಧದ ಜೊತೆಗೆ ಇದನ್ನ ಉಪಯೋಗಿಸಬಹುದು. ಅವ್ರು ಆಲ್ರೆಡಿ ಮೆಡಿಸಿನ್, ಅಲೋಪತಿ ಇರಬಹುದು, ಬೇರೆ ವೈದ್ಯ ಪದ್ಧತಿಯ ಮೆಡಿಸಿನ್ ಉಪಯೋಗಿಸ್ತಾ ಇದ್ರೆ ಅದ್ರ ಜೊತೆಯಲ್ಲಿ ಸಹ ಇದನ್ನ ತಗೊಳ್ಳೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇರೋದಿಲ್ಲ, ಹಾಗೂ ಅವರಿಗೆ ತುಂಬಾ ಅನುಕೂಲತೆಯನ್ನ ಮಾಡಿಕೊಡುತ್ತೆ.